ಗುಡ್ ಮಾರ್ನಿಂಗ್. ಗೊತ್ತಿಲ್ಲ ಮಾರ್ನಿಂಗು ಆಫ್ಟರ್ನೂನು ಈವ್ನಿಂಗು ಯಾವಾಗ ನೋಡ್ತಾ ಇದ್ದೀರೋ. ಎಲ್ರಿಗೂ ನಮಸ್ಕಾರ, ರಾಪಿಡ್ ರಾಶ್ಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಾರಲ್ಲಿ ಹೋಗ್ಬೇಕಾದ್ರೆ ನಾನು ರೇಡಿಯೋ ಶೋನ ಕೇಳಿಸ್ಕೊಂಡು ಹೋಗ್ತಾ ಇರೋರ್ಗೆ ಈಗ ನಾನು ಕಾರಲ್ಲಿ ಹೋಗ್ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಲ್ ಥ್ಯಾಂಕ್ಸ್ ಟು ಯೂಟ್ಯೂಬ್ ಚಾನಲ್ ಆ್ಯಂಡ್ ವ್ಲಾಗ್ಸ್. ನೋಡಿದ್ರ ಕಾಲ ಎಲ್ಲಿವರೆಗೂ ಬಂದು ನಿಂತಿದೆ. ಕಾಲ ಏನಿಲ್ಲದೋ ಕೂರೋದೋ. ಟುಡೇ ಟುಕ್ ಅ ನೈಸ್ ಹೆಡ್ ಬಾತ್. ಕೆರಟಿನ್ ಟ್ರೀಟ್ಮೆಂಟ್ ಆದಮೇಲೆ ತಲೆ ಸ್ನಾನ ಮಾಡಿರೋ ದಿನಾನೂ ಓಹೋಪ್ಪ ನಮ್ಮ ತಲೆನೋ ಅಂತ ತಲೆನೋ ಬರಲ್ಲ, ಚೆನ್ನಾಗಿದೆ. ಇವಾಗ ಅಷ್ಟೇ ಡೇವಿಸನ್ನ ಎಲ್ಲೋ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಎಲ್ಲೋ ಅಂದರೆ ಗುಲ್ಡು ಕೆಲಸ ಮಾಡಿದ್ದಾನೆ. ಫುಟ್ಬಾಲ್ ಆಡೋಕೆ ಹೋಗ್ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ ಅವನೇ ಫುಟ್ಬಾಲ್ ಆಗಿದ್ದ. ಅಂದರೆ ಕಾರ್ದು ಹೆಡ್ಲೈಟ್ ಆಫ್ ಮಾಡಿಲ್ಲ. ತಿಂಗಳಲ್ಲಿ ಮೂರನೇ ಸತಿ ಇದು ಗಾಡಿ ಸ್ಟಾರ್ಟ್ ಆಗಿಲ್ಲ. ವಾಪಸ್ ಬರೋ ಹೊತ್ತಿಗೆ ಜಂಪ್ ಸ್ಟಾರ್ಟ್ ಮಾಡಬೇಕಾಗಿತ್ತು. ಅವ್ರನ್ನ ಕರ್ಕೊಂಡು ಬಂದು ಅವನಲ್ಲಿ ಡ್ರಾಪ್ ಮಾಡಿ ನಾನು ಎಲ್ಲಿಗೆ ಹೊರಟಿದ್ದೀನಿ. ಏ ತುಂಬ ದಿನ ಆದಮೇಲೆ ಈ ಕೆಲಸ ಮಾಡ್ತಾಯಿದ್ದೀನಿ. ಇದು ಕ್ಲೂ ಕೊಡಬೇಕಂದ್ರೆ ತುಂಬ ಹೆಣ್ಮಕ್ಳು ಒಬ್ಬೊಬ್ಬರೇ ಮಾಡೋಕ್ಕೆ ಹೆದರ್ಕೊಂತಾರೆ. ಏನು ರಶ್ಮಿ ಇದು, ಗೋಯಿಂಗ್ ಟು ವಾಚ್ ಅ ಮೂವಿ ಅಲೋನ್. ಕೆಲವು ಸತಿ ನನ್ನ ಲೈಫ್ ನೋಡಿದ್ರೆ ವಾವ್ ಇಷ್ಟೊಂದು ಫ್ರೀಡಮ್ ಇದೆಯಲ್ಲ ಅಂತ ಖುಷಿ ಪಡಬೇಕಾ ಹಾ ಅಂತ. ವಾಟ್ ಇಸ್ ದಿಸ್ ಯಾ, ವಾಟ್ ಸಾರ್ಟ್ ಆಫ್ ಫ್ಯಾಮಿಲಿ ಆ್ಯಂಡ್ ಟೆರಿಬಲ್ ಫ್ರೆಂಡ್ಸ್ ಐ ಹ್ಯಾವ್ ಅಂತ ಬೇಜಾರು ಪಡ್ಕೋಬೇಕಾ. ಯಾಕೆ ಅಂದರೆ ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಇವಾಗ. ಲೈಕ್ ಡೇವಿಸ್ಗೆ ವರ್ಕಿಂಗ್ ಡೇ ಮಧ್ಯಾಹ್ನ, ಅವ್ನು ಕೆಲಸ ಬಿಟ್ಟು ಬರೋಕ್ಕಾಗಲ್ಲ. ಹಂಗಾಗಿ ಅವ್ನು ಬಂದಿಲ್ಲ. ಈಸ್ ಲೈಕ್ ನೀನು ಒಬ್ಬಳೇ ಹೋಗು. ಆ್ಯಂಡ್ ಅಗೇನ್ ಕಪಲ್ ಆಫ್ ಮೈ ಫ್ರೆಂಡ್ಸ್ ಆಲ್ ವರ್ಕಿಂಗ್. ಸೊ ನಾನು ನನ್ನ ವರ್ಕೇ ಇದು ನೋಡಿ. ಕಾಶ್ಮೀರ್ ಫೈಲ್ಸ್ ಸಿನಿಮಾ ಬಗ್ಗೆ ತುಂಬ ಕೇಳಿದ್ದೀನಿ. 1990 ಆ ಜೆನೋಸೈಡ್ ಟೈಮ್ನಲ್ಲಿ ಯಾರೆಲ್ಲ ಸರ್ವೈವರ್ಸ್ ಇದ್ದಾರೆ ವಿಕ್ಟಿಮ್ಸು, ಅವ್ರದ್ದು ಇಂಟರ್ವ್ಯೂ ತೊಗೊಂಡು ಅದ್ರ ಮೇಲೆ ಸಿನಿಮಾ ಇಸ್ ಬೇಸ್ಡ್ ಅಂತ, ಬೇಸ್ಡ್ ಆನ್ ಅ ಟ್ರೂ ಸ್ಟೋರಿ. ಮುಂದರೆ ಹೇಳಿ ಕಳಿಸಿದ್ರೆ ತುಂಬ ಜನ ಸಿನಿಮಾ ನೋಡಿ ಕಣ್ಣೀರು ಹಾಕೊಂಬತ್ತಿದ್ರೆ ನೀನು ಹುಷಾರು ಅಂತ. ಐ ಆಮ್ ಲೈಕ್ ಕಣ್ಣೀರು ಬಂದರು ಓಕೆ ಇಷ್ಟು ದೊಡ್ಡ ಕನ್ನಡಕ ಇದೆ ಹೆಂಗಿರೋ ಮಾಸ್ಕ್ ಆಗ್ಬಿಡತ್ತೆ ಅಂತ. ಜೋಕ್ಸ್ ಅಪಾರ್ಟ್ ಲೆಟ್ಸ್ ಲುಕ್ ಅಟ್ ಬೆಂಗಳೂರು ಇನ್ ದಿ ಆಫ್ಟರ್ನೂನ್. ಹೇಗಿದೆ ನಮ್ಮೂರು ಬೆಂಗಳೂರು? ಬೆಂದ ಕಾಳೂರು, ಬೆಂದ ಕಾಳೂರು. ಬೆಳಿಗ್ಗೆ ಏನು ಮಧ್ಯಾಹ್ನ ಯಾರು ಇರಲ್ಲ, ಏನು ಫ್ರೀಡಮು. ಸಾಯಂಕಾಲ ಬನ್ನಿ ಇಲ್ಲಿಗೆ ಬಂದು ಇದನ್ನ ನೋಡೇ ನಿಮ್ಗೆ ಸ್ಟ್ರೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇಲ್ಲಿದೆ ನನ್ನ ಬೆಂಗಳೂರು, ಫ್ರಮ್ ಉಮಾ ಟಾಕೀಸ್ ಟು ಬೆಳ್ಳಂದೂರಲ್ಲಿರುವಂಥ ಸೋಲ್ ಆ್ಯಂಡ್ ಸ್ಪಿರಿಟ್ ಮಾಲ್ ಎಲ್ಲ ನೋಡಿದ್ದೀನಿ ನಾನು. ಮಾಲ್ ಹೆಸರು ನೋಡ್ರಿ, ಸೋಲ್ ಆ್ಯಂಡ್ ಸ್ಪಿರಿಟು. ಮನುಷ್ಯರ ಹತ್ರ ಇದೆಲ್ಲ ಇದೆಯಲ್ವೋ ಗೊತ್ತಿಲ್ಲ, ಮಾಲ್ಗಂತೂ ಇದೆ. ಸೋಲ್ ಆ್ಯಂಡ್ ಸ್ಪಿರಿಟ್ ಯಾರ ಎಂಟರ್ ದ ಮಾಲ್ ಸೋಲ್ ಸ್ಪೇಸ್. ಬಂತು ಬಂತು ಎಂಟರ್ ಎಂಟರ್ ಅಮ್ಯೂಸ್ಮೆಂಟ್ ಪಾರ್ಕಲ್ಲಿ ಇದ್ರಲ್ಲಿ ಕೂತ್ಕೊಂತೀವರಲ್ಲ ರೋಲರ್ ಕೋಸ್ಟರ್, ಇದರಲ್ಲಿ ಹಂಗಿದೆ ಫೀಲಿಂಗು. ಕೆಲವು ಮಾಲ್ಗಳು ವಿಲ್ ಗಿವ್ ಯು ಡ್ರೈವಿಂಗ್ ಟೆಸ್ಟು, ಅಂದರೆ ಮತ್ತೆ ರಿಫ್ರೆಶ್ ಆಗ್ತಾರ. ಲೈಸೆನ್ಸ್ ಎಲ್ಲ ತೊಗೊಂಡ್ರಿ ಓಕೆ, ಬಟ್ ಲೆಟ್ರೆಸ್ಟ್ ಸೆನ್ಸ್ ನಿಮ್ಮ ಡ್ರೈವಿಂಗ್ ಸ್ಕಿಲ್ಸ್ನ. ಸೊ ಇಂಡಿಯಾ ಇಸ್ ಒನ್ ಪ್ಲೇಸ್ ಸನ್ ಶೇಡ್ಸ್ ಎಲ್ಲ ಹಾಕ್ಕೊಂಡು ನೀವು ಮಾಲಲ್ಲಿ ಅಲ್ಲಿಲ್ಲೆಲ್ಲ ಓಡಾಡ್ಬಿಟ್ರೆ ಯು ವಿಲ್ ಗೆಟ್ ಡಿಫ್ರೆಂಟ್ ಅಟೆನ್ಷನ್ ಓನ್ಲಿ. ಅದೇ ಇಂಟೆನ್ಷನ್, ಬನ್ನಿ ಏನಾಗುತ್ತೆ ನೋಡೋಣ. ಸೇಫೆಸ್ಟ್ ಥಿಂಗ್ ಟು ಡೂ ಇಸ್ ಲಿಫ್ಟಲ್ಲಿ ಓಡೋದು. ಎಷ್ಟನೇ ಫ್ಲೋರ್ ಅಂತಲೇ ಗೊತ್ತಿಲ್ಲ ನನಗೆ, ಫೋರ್ತ್ ಅಂತ ಸುಮ್ಮನೆ ಹಾಕಿರ್ತೀನಿ. ಬಿಕಾಸ್ ಎಸ್ಕಲೇಟರ್ ಹಂಗೆ ಹಿಂಗೆ ಅಂತೆಲ್ಲ ಹೋಗ್ತೀರಾ, ಮ್ಯಾಟ್ರ್ ಎಸ್ಕಲೇಟ್ ಆಗಿಬಿಟ್ಟು ಅಷ್ಟು ಶಾಪ್ ಮಾಡೋಣ ಇಟ್ ಶಾಪ್ ಮಾಡೋಣ ಅಂತೆಲ್ಲ ಅನಿಸುತ್ತೆ. ಸೊ ಐ ಆಮ್ ಟೂ ಸ್ಮಾರ್ಟ್. ಕರೆಕ್ಟಾಗಿ ಫೋರ್ತ್ ಇದಕ್ಕೆ ಪಿ ವಿ ಆರ್ ಸಿನಿಮಾಸ್ಗೆ ಬಂದಿದ್ದೀನಿ. ಒಂದು ಪಾಪಡಿ ಚಾಟ್ ಸ್ವೀಟ್. ಸೊ ಐಸ್ ಕ್ರೀಮ್ ವಾವ್, ಏನಿದು ಸುಲ್ತಾನ್ ರೋಸ್, ಓರಿಯೋ ಬ್ಲಾಸ್ಟ್, ಚಾಕ್ಲೇಟ್ ಚಿಪ್, ವಾವ್. ಫಿಲ್ಟರ್ ಕಾಫಿ ಐಸ್ ಕ್ರೀಮಾ? ದಟ್ಸ್ ಮೈ ಸೇಪುರ್ ಇನ್ ದ ಮೇಕಿಂಗ್. ಫುಡ್ ಬೆವರೇಜ್ ಎಲ್ಲ ಒಳಗೆ ತೊಗೊಂಡೋಗಿಲ್ಲ, ಲಾಬಿನಲ್ಲೇ ಕಿಟ್ ಮಾಡೋಗ. ವಯಸ್ಸಾದವರು ವಯಸ್ಸಲ್ಲಿರೋರು ಯಂಗ್ಸ್ಟರ್ಸ್. ಹೇ ಪೀಪಲ್, ಹೆಲೋ. ಲಾಸ್ಟ್ ಥಿಯೇಟರ್ ಅಲ್ಲಿ ಇದ್ದೆ, ಸಡನ್ ಆಗಿ ಎಲ್ಲಪ್ಪ ಇದು ರೋಡೇ ಇಲ್ದಿರೋ ರೋಡಲ್ಲಿ ಇದ್ದೀನಿ. ವಾವ್, ಐ ಮೀನ್ ಟಾರೇ ಇಲ್ದಿರೋ ರೋಡಲ್ಲಿ ಇದ್ದೀನಿ.
ಐ ಥಿಂಕ್ ಬೆಂಗಳೂರಲ್ಲಿ ಇವತ್ತು ಹೊಸ ಬೆಂಗಳೂರು ಹೆಂಗಿದೆ ಅಂದ್ರೆ ರೋಡಲ್ಲಿ ಟಾರ್ ಇಲ್ಲ ಅಂದ್ರೂ ಆ ರೋಡಲ್ಲಿ ಒಂದು ಬ್ಯಾಡ್ಮಿಂಟನ್ ಕೋರ್ಟ್ ಅಂತೂ ಇರುತ್ತೆ. ಅಲ್ಲಿ ಹಿಂದ್ಗಡೆ ಒಂದು ವೈಟ್ ಇದು ಕಾಣಿಸ್ತಾ ಇದೆಯಾ, ದಿಸ್ ಇಸ್ ಅ ಬ್ಯಾಡ್ಮಿಂಟನ್ ಕೋರ್ಟ್. ಐ ಆಮ್ ಹೆಡೆಡ್ ಟು ರೈಟ್ ನೌ. ಯು ಆಲ್ ಮಸ್ಟ್ ಬಿ ವಂಡರಿಂಗ್ ಏನ್ ರಶ್ಮಿ ಕಾಶ್ಮೀರ್ ದ ಕಾಶ್ಮೀರ್ ಫೈಲ್ಸ್ ಹೆಂಗಿತ್ತು ಅಂತ. ಉಫ್, ಹಿಸ್ಟ್ರಿ ಪಾಠನ ಮತ್ತೆ 70 mm ಅಲ್ಲಿ ನೋಡ್ದಂಗೆ ಆಯ್ತು ಅಂತ ಫಸ್ಟ್ ಮೈಂಡಿಗೆ ಬಂತು. ಬಟ್ ಆಮೇಲೆ ಅನ್ನಿಸ್ತು ಹಿಸ್ಟ್ರಿ ಪಾಠನೂ ಕೆಲವು ಸತಿ ಎಡಿಟೆಡ್ ಅಲ್ಲ, ಇವ್ರಿಗೇನು ಬೇಕೋ ಅದನ್ನು ಮಾತ್ರ ರಿಪೋರ್ಟ್ ಮಾಡಿದ್ದಾರೆ ಅಂತ. ಬಟ್ ದಿಸ್ ಇಸ್ ಸಮಥಿಂಗ್ ಎಲ್ಸ್ ಪೀಪಲ್. ತುಂಬ ಸಿನಿಮಾಗಳು ಬಂದಿದ್ದಾರೆ, ಒಂದೊಂದೊಂದು ನೋಡ್ತೀವಿ. ಒಂದು ಎಂಟರ್ಟೈನ್ಮೆಂಟಿಗೆ ನೋಡ್ತೀವಿ, ಇನ್ನೊಂದು ಯಾವುದೋ ಎಂಟರ್ಟೈನ್ಮೆಂಟು, ಒಂದು ಸ್ವಲ್ಪ ಮೆಸೇಜು ಎರಡಕ್ಕೂ ನೋಡ್ತೀವಿ, ಇನ್ನೊಂದು ನಮ್ಮ ಫೇವ್ರೆಟ್ ಸ್ಟಾರ್ಗೆ ಅಂತ ನೋಡ್ತೀವಿ. ಆದರೆ ಇವತ್ತು ಕಾಶ್ಮೀರ್ ಅಂದ ತಕ್ಷಣ ನಮಗೆ ನಮ್ಮ ಕನ್ನಡಿಗರಿಗಂತೂ ಅಫ್ಕೋರ್ಸ್ ಒಂದು ಒಳ್ಳೆ ಟ್ರಾವೆಲ್ ಡೆಸ್ಟಿನೇಷನ್ನು ಕಾಶ್ಮೀರದ ಆ್ಯಪಲ್ಲು ಇವೆಲ್ಲ. ಆದರೆ ಕಾಶ್ಮೀರ್ ನಿಜವಾಗ್ಲೂ ಪ್ರಪಂಚದ ಆ್ಯಪಲ್ಲೇ, ಎಲ್ಲರಿಗೂ ಕಾಶ್ಮೀರ್ ಬೇಕು. ಆದರೆ ಕಾಶ್ಮೀರಿಗೆ ಯಾರು ಬೇಕು ಇದೆಲ್ಲ ನೀವು ಉತ್ತರ ಕೊಡೋದಕ್ಕೆ ಸಿನಿಮಾನ ನೀವು ನೋಡಬೇಕು, ನೋಡ್ತಿರಲ್ಲ. ಆಲ್ಸೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ಟೆಲಿಗ್ರಾಮ್ ಚಾನಲ್ನ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಪ್ರತಿ ಸತಿನೂ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಳು, ಗುಡಿ ಬ್ಯಾಗ್ಸ್ಗಳನ್ನು ಕೊಡುವಂಥ ಕಾಂಟೆಸ್ಟ್ಗಳು ಇದೆಲ್ಲದಕ್ಕೂ ನೀವು ಮೊದಲು ಸಾಕ್ಷಿ ಆಗಬಹುದು. ಆಲ್ಸೋ ಟು ಫಾಲೋ ಮೀ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಆ್ಯಂಡ್ ಕ್ಲಬ್ ಹೌಸ್.